ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತು ಮಧ್ಯಾಹ್ನ ICICI ಬ್ಯಾಂಕ್ ಹಾಗೂ ಕೋಟಕ್ ಮಹೀಂದ್ರ ಬ್ಯಾಂಕ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಅದರ ಬಗ್ಗೆ ಹೈಲೈಟ್ಸ್ ಕೊಡ್ತಾ ಇದ್ದೀನಿ. ಆ ಕ್ವಾರ್ಟರ್ಲಿ ರಿಸಲ್ಟ್ಸ್ದು ನೀವು ಈ ಶೇರ್ಸ್ ಇಟ್ಕೊಂಡಿದ್ರೆ ಅಥವಾ ಈ ಶೇರ್ಸ್ ಇಟ್ಕೊಳ್ದೇ ಇದ್ರು ಈ ಶೇರ್ಸನ್ನು ತೊಗೋಬೇಕಂದ್ರೆ ಈ ಥರ ಎಲ್ಲ ರಿಸರ್ಚನ್ನು ಮಾಡಿನೇ ತೊಗೋಬೇಕು. ಯಾರೋ ICICI ಬ್ಯಾಂಕ್ ಚೆನ್ನಾಗಿದೆ, ಕೋಟಕ್ ಬ್ಯಾಂಕ್ ಚೆನ್ನಾಗಿದೆ ಅಂತ ತೊಗೊಳ್ಳೋದಲ್ಲ. ಈ ಥರ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು ರಿಸಲ್ಟ್ಸು ಎಲ್ಲ ನೋಡಬೇಕು. ಮೊದಲನೇದಾಗಿ ICICI ಬ್ಯಾಂಕು ಕ್ವಾರ್ಟರ್ಲಿ ರಿಸಲ್ಟ್ಸು, ನೆಟ್ ಪ್ರಾಫಿಟ್ಟು ಏಪ್ರಿಲ್ ಟು ಜೂನ್ 2021 4763 crores ಇತ್ತು. ಏಪ್ರಿಲ್ ಟು ಜೂನ್ 2022 7385 crores ಆಗಿದೆ. 55% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 1.16% ಇದ್ದಿದ್ದು 0.7% ಆಗಿದೆ. ಸೊ ಗುಡ್ ಇಂಪ್ರೂವ್ಮೆಂಟು, ಎರಡು ಪ್ಯಾರಾಮೀಟ್ರಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಲಾಸ್ಟ್ 5 ಕ್ವಾರ್ಟರ್ಸ್ ICICI ಬ್ಯಾಂಕ್ದು ನೆಟ್ ಪ್ರಾಫಿಟ್ ಓದ್ತಾ ಇದ್ದೀನಿ. 4763 crores ಇತ್ತು ಏಪ್ರಿಲ್ ಟು ಜೂನ್ 2021, ಮತ್ತು 6092 crores, ಮತ್ತು 6537 crores, ಮತ್ತು 7719 crores, ಮತ್ತು ಲಾಸ್ಟು ಈ ಕ್ವಾರ್ಟ್ರಲ್ಲಿ 7385 crores ಆಗಿದೆ. ಹಾಗೂ ನೆಟ್ NPA ಪರ್ಸೆಂಟೇಜ್ ನೋಡಿದ್ರು ಕ್ವಾರ್ಟರ್ ಬೈ ಕ್ವಾರ್ಟರ್ ಕಮ್ಮಿ ಆಗ್ತಾ ಬಂದಿದೆ. ದಟ್ ಈಸ್ ಅ ಗುಡ್ ಸೈನ್. ಯಾಕಂದರೆ NPA ಪರ್ಸೆಂಟೇಜ್ ಏನಂದರೆ ಲೋನ್ಸ್ ಯಾವುದು ವಾಪಸ್ ಬರ್ತಾ ಇಲ್ಲ, ಅದಕ್ಕೆ NPA ಅಂತ ಕರೀತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು. ಅದು ತುಂಬ ಜಾಸ್ತಿ ಇದ್ದರೆ ಬ್ಯಾಂಕಿಗೆ ಪ್ರಾಬ್ಲಮ್ ಆಗುತ್ತೆ. ICICI ಬ್ಯಾಂಕದ ಅದರ್ ಪ್ಯಾರಾಮೀಟರ್ಸು, ಟೋಟಲ್ ಡೆಪಾಸಿಟ್ಸು ಜೂನ್ 2021 9,29,512 crores ಇತ್ತು. ಜೂನ್ 2022 10,50,349 crores ಇತ್ತು. 13% ಜಾಸ್ತಿ ಆಗಿದೆ. ಟೋಟಲ್ ಅಡ್ವಾನ್ಸಸ್ಸು 7.4 lakh crores ಇದ್ದಿದ್ದು 8.95 lakh crores ಆಗಿದೆ. 21% ಜಾಸ್ತಿ ಆಗಿದೆ. ಬ್ರಾಂಚಸ್ಸು 5,268 ಇದ್ದಿದ್ದು 5,534 ಆಗಿದೆ. 5% ಜಾಸ್ತಿ ಆಗಿದೆ. ಆದರೆ ಇಂಟ್ರೆಸ್ಟಿಂಗ್ ಏನಂದರೆ ATMs ಅವ್ರು ಕಮ್ಮಿ ಮಾಡ್ಕೊಂಡಿದ್ದಾರೆ. 14,141 13,379 5% ಕಮ್ಮಿ ಆಗಿದೆ. ಇದರ ಮುಂಚೆನೂ ಯಾವುದೋ ಕ್ವಾರ್ಟರ್ಲಿ ಇದೇ ಥರ ನೋಡಿದೆ. ICICI ಬ್ಯಾಂಕು ಅವರ ATMs ಕಮ್ಮಿ ಮಾಡ್ತಾ ಇದ್ದಾರೆ. ಮೇ ಬಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಯೂಸ್ ಮಾಡಿ ಅಂತ ಎನ್ಕರೇಜ್ಮೆಂಟ್ ಇರ್ಬೋದು. ಇದು ICICI ಬ್ಯಾಂಕ್ದು ಒಂದು ಒಳ್ಳೆ ಪರ್ಫಾರ್ಮೆನ್ಸು. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ನೆಟ್ ಪ್ರಾಫಿಟ್ಟು ನೀವು ನೋಡಿದಾಗೆ 55% ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರು. ನೆಟ್ NPA ಪರ್ಸೆಂಟೇಜು ಇಂಪ್ರೂವ್ ಆಗಿದೆ, 0.7% ಮಾತ್ರ ಆಗಿದೆ 1.16%. ICICI ಶೇರ್ ಪ್ರೈಸ್ ನೀವು ನೋಡಿದರೆ 18% ಜಾಸ್ತಿ ಆಗಿದೆ ಒಂದು ವರ್ಷದಲ್ಲಿ. ಕಂಪೇರ್ ಟು Nifty 50 ಇಂಡೆಕ್ಸು 6% ಮಾತ್ರ ಜಾಸ್ತಿ ಆಗಿದೆ. ಸೊ Nifty 50 ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ ICICI ಬ್ಯಾಂಕಿಂದ. ನಾವು ಈಗ ನೋಡಬೇಕಾದ ಏನಂದರೆ ಈ ರಿಸಲ್ಟ್ಸ್ ಚೆನ್ನಾಗಿ ಬಂದಮೇಲೆ ಇನ್ನೂ ಅಡಿಷ್ನಲ್ ಪುಷ್ ಆಗುತ್ತಾ ಸ್ಟಾಕಿಗೆ, ಇನ್ನೂ ರ್ಯಾಲಿ ಆಗೋ ಚಾನ್ಸಸ್ ಇದೆಯಾ ಅಂತ. ರಿಸಲ್ಟ್ಸ್ ಇವತ್ತು ಸಾಯಂಕಾಲನೇ ಬಂದಿದ್ದು, ಸೊ ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗೋದು ಮಂಡೇ ಮಾರ್ನಿಂಗು. 52-week ಹೈ ICICI ಬ್ಯಾಂಕದು 867 rupees, 52-week ಲೋ 642, ಕರೆಂಟ್ ಪ್ರೈಸು 800 rupees. ಹಾಗೂ ಒಬ್ಬರು ಇನ್ವೆಸ್ಟರಿಗೆ 1-year ರಿಟರ್ನ್ಸು 18% ಬಂದಿದೆ. 5 years ರಿಟರ್ನ್ಸ್ ನೋಡಿದರೆ 21% ಪರ್ ಆ್ಯನಮು. 10 years ರಿಟರ್ನ್ಸು 17% ಪರ್ ಆ್ಯನಮ್ ಬಂದಿದೆ. ಈಗ ಕೋಟಕ್ ಮಹೀಂದ್ರ ಬ್ಯಾಂಕದ ರಿಸಲ್ಟ್ಸಿಗೆ ಬರ್ತಾ ಇದ್ದೀನಿ. ನೆಟ್ ಪ್ರಾಫಿಟ್ಟು 1806 crores ಇತ್ತು ಲಾಸ್ಟ್ ಟೈಮು ಇದೇ ಕ್ವಾರ್ಟ್ರಲ್ಲಿ. ಈ ಕ್ವಾರ್ಟ್ರಲ್ಲಿ 2755 crores ಆಗಿದೆ. 53% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು ಇಂಪ್ರೂವ್ ಆಗಿದೆ, 1.34%ದಿಂದ 0.69% ಆಗಿದೆ. ಲಾಸ್ಟ್ 5 quarters ನೆಟ್ ಪ್ರಾಫಿಟ್ ಓದ್ತಾ ಇದ್ದೀನಿ. 1806 crores ಇತ್ತು, ಮತ್ತು 2989 crores, ಮತ್ತು 3403, ಮತ್ತು 3892 crores, ಹಾಗೂ ಈ ಸತಿ 2755 crores ಆಗಿದೆ. ನೆಟ್ NPA ಪರ್ಸೆಂಟೇಜು ತುಂಬ ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ. ಯಾಕಂದರೆ 1.34% ಇದ್ದಿದ್ದು ಮತ್ತೆ 1.09% ಆಯಿತು, 0.87% ಆಯಿತು, 0.71% ಆಯಿತು, ಈಗ 0.69% ಇದೆ. ಇದೊಂದು ಗುಡ್ ಬ್ಯಾಂಕ್ದು ಇಂಡಿಕೇಷನ್ NPA ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇರಬೇಕು, ಹಾಗೂ ಅಟ್ಲೀಸ್ಟ್ ಕಮ್ಮಿ ಆಗದೇ ಇದ್ರೂ ಸ್ಟೇಬಲ್ ಆಗಿರಬೇಕು. ಈಗ ಕೋಟಕ್ ಮಹೀಂದ್ರ ಬ್ಯಾಂಕದು ಬೇರೆ ಪ್ಯಾರಾಮೀಟರ್ಸು. ಟೋಟಲ್ ಡೆಪಾಸಿಟ್ಸ್ ಅವ್ರದ್ದು 2,35,340 crores ಇತ್ತು, ಈ ಸತಿ 3,03,000 crores ಆಗಿದೆ. 29% ಜಾಸ್ತಿ ಆಗಿದೆ. ಹಾಗೂ ಟೋಟಲ್ ಅಡ್ವಾನ್ಸಸ್ಸು ಅಂದರೆ ಲೋನ್ಸ್ ಕೊಟ್ಟಿದ್ದು 2,17,447 crores ಇತ್ತು, ಈಗ 2,80,171 crores ಆಗಿದೆ. ಇದೂ 29% ಜಾಸ್ತಿ ಆಗಿದೆ. ಇದು ಗುಡ್ ಪರ್ಫಾರ್ಮೆನ್ಸು ಕೋಟಕ್ ಮಹೀಂದ್ರ ಬ್ಯಾಂಕ್ದು. ಆದರೆ ಅನಲಿಸ್ಟ್ ಪ್ರಕಾರ ಇದು ಬಿಲೋ ಎಕ್ಸ್ಪೆಕ್ಟೇಷನ್ ಇದೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತಿತ್ತು. ಸೊ ನೋಡಬೇಕಾಗ್ತದೆ ಏನು ರಿಯಾಕ್ಷನ್ ಆಗುತ್ತೆ ಶೇರಿಗೆ ಅಂತ. ಹಾಗೂ ನೆಟ್ ಪ್ರಾಫಿಟ್ಟು ನೀವು ನೋಡಿದಾಗೆ 53% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು ತುಂಬ ಇಂಪ್ರೂವ್ ಆಗಿದೆ, ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ನ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇದೆ. ಲಾಸ್ಟ್ 1 year ನೀವು ಕೋಟಕ್ ಮಹೀಂದ್ರ ಬ್ಯಾಂಕ್ ಶೇರ್ ಪ್ರೈಸ್ ನೋಡಿದರೆ 6% ಜಾಸ್ತಿ ಆಗಿದೆ ಕಂಪೇರ್ ಟು Nifty 50, ಅದು 6% ಮೇಲೋಗಿದೆ. ಸೊ ಆಲ್ಮೋಸ್ಟ್ ಅದೇ ಥರನೇ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಿಫ್ಟಿ ಥರನೇ. ರಿಸಲ್ಟ್ಸು ಇವತ್ತು ಸಾಯಂಕಾಲ ಬಂತು,
ಸೊ ಇದ್ರದ್ದು ರಿಯಾಕ್ಷನ್ನು ಮಂಡೇ ಮಾರ್ನಿಂಗ್ ಬರುತ್ತೆ, ಹೇಗೆ ಎಷ್ಟು ಪರ್ಸೆಂಟೇಜ್ ಅಪ್ ಅಥವಾ ಡೌನ್ ಹೋಗುತ್ತೆ ಅಂತ ನೋಡಬೇಕಾಗತ್ತೆ. 52 ವೀಕ್ ಹೈ 2,253, 52 ವೀಕ್ ಲೋ 1,626, ಕರೆಂಟ್ ಪ್ರೈಸ್ 1,827 ಇದೆ. ಒಬ್ಬರು ಇನ್ವೆಸ್ಟರಿಗೆ ಒಂದು ವರ್ಷದ ರಿಟರ್ನ್ಸು 6% ಬಂದಿದೆ, 5 ವರ್ಷದ ರಿಟರ್ನ್ಸು 13% ಪರ್ ಆ್ಯನಮ್ ಬಂದಿದೆ, 10 ವರ್ಷದ ರಿಟರ್ನ್ಸು 21% ಪರ್ ಆ್ಯನಮ್ ಬಂದಿದೆ. ನಿಮ್ಮ ಮೇನ್ ಅಕೌಂಟ್ ಅಂದರೆ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋ ಅಕೌಂಟು ಯಾವ ಬ್ಯಾಂಕಲ್ಲಿ ಇದೆ ಆ ಬ್ಯಾಂಕಿನ ಹೆಸರು ಬರೀರಿ. ಫಾರ್ ಎಕ್ಸಾಂಪಲ್, ನಂದು ಕೆನರಾ ಬ್ಯಾಂಕಲ್ಲಿ ಇದೆ, ಅಲ್ಲಿ ಜಾಸ್ತಿ ನಮ್ಮ ಟ್ರಾನ್ಸಾಕ್ಷನ್ ನಡೀತಾ ಇರೋದು, ಸೊ ಕೆನರಾ ಬ್ಯಾಂಕ್ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಬ್ಯಾಂಕು ಯಾವುದು ಅಂತ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಮಾಡೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.